ಮೇಲ್ಕೋಟೆ ದೇವಾಲಯದಲ್ಲಿ ಅಕ್ರಮ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್. ಮೇಲ್ಕೋಟೆ ದೇವಾಲಯದಲ್ಲಿ ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ. ದೂರು ಸಲ್ಲಿಕೆಯಾದ ಬೆನ್ನಲ್ಲೆ ಇಒನ ಎತ್ತಂಗಡಿ ಮಾಡಲಾಗಿದೆ. ಇಒ ಆರ್ ನಂಜೇಗೌಡ ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತ ರೋಹಿಣಿ ಸಿಂಧೂರಿ ಆದೇಶವನ್ನ ನೀಡಿದ್ದಾರೆ. ನಿಮಿಷಾಂಬ ದೇಗುಲದ ಇಒ ಗಂಗಾಯರಿಗೂ ಕೂಡ ದೇಗುಲದ ಪ್ರಭಾರಿ ಹೊಣೆಯನ್ನ ಅವರಿಗೆ ನೀಡಲಾಗಿದೆ. ಜವಾಬ್ದಾರಿಯನ್ನ ಅಮಾನತಿನಲ್ಲಿಟ್ಟು ವಿಚಾರಣೆ ನಡೆಸುವಂತೆ ಸಾರ್ವಜನಿಕರು ಒತ್ತಾಯವನ್ನ ಮಾಡುತ್ತಿದ್ದಾರೆ. ಓಕೆ, ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಈಗ ಅಕ್ರಮ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಸ್ಥಳೀಯರು ಕೂಡ ದೂರನ್ನ ಕೂಡ ಸಲ್ಲಿಸಿದ್ರು. ದೂರು ಸಲ್ಲಿಕೆ ಬೆನ್ನಲ್ಲಿ ಈಗ ಎಕ್ಸಿಕ್ಯೂಟಿವ್ ಆಫೀಸರ್ ನಂಜೇಗೌಡ ಅವರನ್ನ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಎತ್ತಂಗಡಿಯನ್ನ ಮಾಡಿಸಿದೆ. ಸದ್ಯ ಚಲುವನಾರಾಯಣ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು. ಈಗ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯದ ಗಂಗಯ್ಯ ಅವರಿಗೆ ಪ್ರಭಾರಿಯಾಗಿ ಏನು ವಹಿಸಲಾಗಿದೆ. ಈಗ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಎನ್ಆರ್ ನಂಜೇಗೌಡ ಅವರನ್ನ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ರಂಗನಾಥ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ನಿಯುಕ್ತಿಗೊಳಿಸಿ ಸರ್ಕಾರ ಆದೇಶ ಪತ್ರವನ್ನ ಹೊರಡಿಸಿದೆ. ಈ ಮಧ್ಯೆ ಅಕ್ರಮ ಆರೋಪದಲ್ಲಿರುವಂತಹ ನಂಜೇಗೌಡರನ್ನು ಅಮಾನತಲ್ಲಿಟ್ಟು ವಿಚಾರಣೆ ನಡೆಸಬೇಕು ಅಂತ ಇನ್ನೊಂದು ಕಡೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ.